ಹಣಕಾಸಿನ ಗೇಮ್ಗಳನ್ನು ನಿಷೇಧಿಸಬೇಕೆಂದು ವಿಷ್ಣು ಸೇನಾ ಸಂಘಟನೆ ವತಿಯಿಂದ ಮನವಿ ಮಾಡಲಾಯಿತು. ಕೋವಿಡ್ ಪರಿಣಾಮದಿಂದ ಶಾಲಾ ಕಾಲೇಜುಗಳು ಬಂದ್ ಆಗಿವೆ. ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತದೆ ಎಂಬ ಕಾರಣದಿಂದ ಆನ್ಲೈನ್ ಕ್ಲಾಸ್ ನಡೆಸಲಾಗುತ್ತದೆ. ಹೀಗಾಗಿ ತಂದೆ ತಾಯಂದಿರು ಮೊಬೈಲ್ ಅನ್ನು ವಿದ್ಯಾರ್ಥಿಗಳ ಕೈಯಲ್ಲಿ ಕೊಟ್ಟಿರುತ್ತಾರೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಗಮನ ಕೊಡದೆ ಮೊಬೈಲ್ನಲ್ಲಿರುವ ಹಣಕಾಸಿನ ಗೇಮ್ಸ್ಗಳನ್ನು ಆಡುತ್ತಿದ್ದಾರೆ. ಹೀಗಾಗಿ ಸರ್ಕಾರ ಆನ್ಲೈನ್ ಗೇಮ್ ಅನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆಂದು ವಿಷ್ಣು ಸೇನಾ ಸಂಘಟನೆಯ ಬಾಗಲಕೋಟ್ ಜಿಲ್ಲಾ ಘಟಕದ ವತಿಯಿಂದ ಇಳಕಲ್ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಮಾಡಿದರು. ನಮ್ಮ ವತಿಯಿಂದ ನಮ್ಮ ತಹಸೀಲ್ದಾರ್ ಮೇಡಮ್ ಅವರಿಗೆ ಈಗ ನಡೆಯುತ್ತಿರುವ ಆನ್ಲೈನ್ ಕ್ಲಾಸಲ್ಲಿ ಹುಡುಗರು ಮೊಬೈಲ್ ಎಲ್ಲ ಕೊಟ್ಟು ಅವ್ರು ಬಿಡಿಸಿ ಕೊಟ್ಟರೆ ಇವರೇ ಗೇಮ್ ಆಡ್ಕೊಂಡು ಕೊಂಡಿರ್ತಾರೆ ಮೇಡಮ್. ಅದ್ರ ಸೌಲಭ್ಯ ಆ ಗೇಮೆಲ್ಲ ನಿಷೇಧ ಮಾಡಬೇಕಂದ್ರೆ ನಿಮ್ಮಂತೆ ಯಾರು ಮಾಡ್ಕೊಂತಾ ಇದ್ದೀವಿ ಆ ಮರಿ ಕೊಡ್ತೀವಿ. ಹಣಕಾಸಿನ ಗೇಮ್ಗಳನ್ನು ನಿಷೇಧ ಮಾಡಬೇಕೆಂದು ನಿಮಗೆ. ಈ ಸಂದರ್ಭದಲ್ಲಿ ವಿಷ್ಣು ಸೇನಾ ಸಂಘಟನೆ ಜಿಲ್ಲಾ ಅಧ್ಯಕ್ಷರಾದ ಚಂದ್ರು ಅಪ್ಪಾಜಿ, ಜಿಲ್ಲಾ ಉಪಾಧ್ಯಕ್ಷರಾದ ಗುರುರಾಜ್ ಹೂಗಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮುತ್ತಣ್ಣ ಮುನ್ನಾವೂರ್ ಹಾಗೂ ವಿಷ್ಣು ಸೇನಾ ಸಂಘಟನೆಯ ಸದಸ್ಯರು, ಪದಾಧಿಕಾರಿಗಳು, ಅಭಿಮಾನಿಗಳು ಇದ್ದರು. ಬ್ಯೂರೋ ರಿಪೋರ್ಟ್, ದಾವಲ್ ಶೇಡಂ, ಭಾರತ್ ವೈಭವ್ ನ್ಯೂಸ್, ಇಳಕಲ್.